ಸರ್ಕಾರ ಈಗ ಲಾಕ್ ಡೌನ್ ಮಾಡಿದೆ. ಸಾರ್ವಜನಿಕ ಸಭೆಗಳನ್ನು ಮಾಡಬಾರದು, ರಾಜಕೀಯ ಸಭೆಗಳನ್ನು ಮಾಡಬಾರದು, ಜನ ಸೇರಬಾರದು ಅಂತ ಮಾಡಿದೆ. ನಾನು ಪೊಲೀಸ್ನವರು ತಪ್ಪು ಅಂತ ಹೇಳಕ್ ಹೋಗೋದಿಲ್ಲ, ಅವ್ರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಜನ ಸೇರಿಸಬೇಡಿ ಎಲ್ಲುವೆ ಅಂತ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಕೆಲಸ ಮಾಡಿರೋದ್ರೆ ನಮ್ಮ ಕಾರ್ಯಕರ್ತರು, ನಾನು ಅವರಿಗೆ ಮನವಿ ಮಾಡ್ತೀನಿ, ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬಾರ್ದು. ಅದು ರೂಪ ಅವ್ರದ್ದು ತಪ್ಪಲ್ಲ ಅಥವಾ ಇನ್ಯಾರದು ತಪ್ಪಲ್ಲ, ತಿಳ್ಕೊಬಾರ್ದು, ತಪ್ಪು ತಿಳ್ಕೊಳಕ್ ಹೋಗ್ಬಾರ್ದು. ನಾನು ಹೇಳಿದ್ದೆ, ನಾನು ಕರೆದಾಗ ನೋಡಮ್ಮ 10 ಜನಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹೇಳಿದ್ದೆ. ನಾನು ಇಷ್ಟು ಜನ ಸೇರ್ತಾರೆ ಅಂದ್ರೆ ಬರ್ತಾನೆ ಇರ್ಲಿಲ್ಲ. ನಾವು ಬದುಕಿರ್ಬೇಕಲ್ಲಪ್ಪ, ನೀವು ಬದುಕಿರ್ಬೇಕಲ್ವಾ? ಇದು ಒಬ್ಬರ ಪ್ರಶ್ನೆ ಅಲ್ಲ, ನಾವು ಬದುಕಬೇಕು, ನೀವು ಬದುಕಬೇಕು, ಸಾರ್ವಜನಿಕರು ಬದುಕಬೇಕು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಪರಿಸ್ಥಿತಿಯನ್ನ. ಇವತ್ತು ಆಕ್ಸಿಜನ್ ಇಲ್ಲ ಕರ್ನಾಟಕದಲ್ಲಿ. ನಮಗೆ 1700 ಟನ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.